ರಾಷ್ಟ್ರೀಯ ಹೆದ್ದಾರಿ 48 ತುಮಕೂರಿನಿಂದ ಶಿರಾಕ್ಕೆ ಬರುವ ಮಾರ್ಗ ಮಧ್ಯೆ ಕರೆಜೀವನಹಳ್ಳಿಯ ಟೋಲ್ನ ನಿರ್ವಹಣೆಯ ಬಗ್ಗೆ ಸಾಕಷ್ಟು ಸಲ ದೂರುಗಳು ನೀಡಿದ್ದರೂ ಯಾವುದೇ ಪ್ರಯೋಜನವಾಗದೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಇದು ಕಾರು ಓಡಾಡೋ ಸ್ಪಾಟ್. ಕಾರು ಓಡಾಡೋ ಸ್ಪಾಟ್ ಅಲ್ಲಿ ನೋಡು, 10 mil ಗಾಡಿಗಳು, ಒಂದು ಕಾರು ಓಡಾಡೋ ಸ್ಪಾಟ್ ಅಲ್ಲಿ ಲಾರಿಗಳು ಬರ್ತಾ ಇದ್ದಾವೆ. ಹಾಗೆ IRB-ನವರು ಒಂದೂ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ತುಂಬ ಆಕ್ಸಿಡೆಂಟ್ ಆಗ್ತಿದ್ದಾವೆ. ಜಖಂ ಆಗಿ ತುಂಬ ಇಲ್ಲಿ ಆಕ್ಸಿಡೆಂಟ್ ಆಗ್ತಿದ್ದಾವೆ. ಒಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಕಳಂಬೆಳ ನಿಲ್ದಾಣದ ಬಳಿ ನಿಂತಿದ್ದ ಮಹಿಳೆಗೆ ಏಕಾಏಕಿ ಬಂದ ಕಂಟೈನರ್ ಲಾರಿಯು ನಿಲ್ದಾಣದಲ್ಲಿ ನಿಂತಿದ್ದ ಮಹಿಳೆಗೆ ಹೊಡೆದು ಮಹಿಳೆ ಸ್ಥಳದಲ್ಲೇ ಸಾವಾಗಿ ದೊಡ್ಡ ದುರಂತ ತಪ್ಪಿತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಕ್ಷಣ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸಲು ಟೋಲ್ನ ಆಂಬ್ಯುಲೆನ್ಸ್ನ ವಾಹನಕ್ಕೆ ಸಾರ್ವಜನಿಕರು ಕರೆ ಮಾಡಿದರೂ ಸ್ಪಂದಿಸದೆ ಸುಮಾರು 1 ಗಂಟೆಯಾದರೂ ಬಾರದೆ ಅಸಡ್ಡೆ ತೋರಿದ್ದರು. ಈ ವಿಷಯ ತಿಳಿದು ಗ್ರಾಮದ ಮುಖಂಡರು ಟೋಲ್ನ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಾಗ ಆಂಬ್ಯುಲೆನ್ಸ್ ವಾಹನ ಕಳಿಸಿ ಆಸ್ಪತ್ರೆಗೆ ಸಾಗಿಸಿದರು. ಮರುದಿನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿಗೆ ಜಮೀನು ನೀಡಿದ ಮುಖಂಡರಾದ ಶ್ರೀಧರ್ ಅವರು ಹಾಗೂ ಗ್ರಾಮೀಣ ಟೋಲ್ನ ಅಧಿಕಾರಿಯಾದ ಮೂರ್ತಿ ಅವರನ್ನು ಅಪಘಾತದ ಬಗ್ಗೆ ಕೇಳಿದಾಗ ಅಸಡ್ಡೆಯಾಗಿ ಉತ್ತರ ನೀಡಿದ್ದರು. ಒಬ್ಬ ಲ್ಯಾಂಡ್ ಓನರ್ಗೆ ಇದೇ ತರ ನೀವು ಎಕ್ಸ್ಪೆಕ್ಟ್ ಮಾಡೋದು? ನಾವೇ ಬಂದು ಹಾಫ್ ಅನ್ ಅವರ್ ಆಯ್ತು. ಒಬ್ಬ ಅಧಿಕಾರಿಗಳು ಇಲ್ಲ ಇಲ್ಲಿ. ಲ್ಯಾಂಡ್ ಓನರ್ನ ಈ ತರ ಮಾತಾಡಿದ್ರೆ ಯಾರಿಗೆ ತರ ಬೇಜಾರಾಗಲ್ಲ? ಮಾತಾಡ್ತೀನಿ, ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ನಾನು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾರೋ ಬಂದು ಮಾತಾಡಿದ್ನಲ್ಲ, ಹೇಳ್ತಾನೆ ಅದು ಅವ್ರು ಸ್ಟೇಟ್ಮೆಂಟ್ ಕೊಡ್ಲಿ. ಗಂಡ್ಸಾದ ಈಗ ಅವನು ನನ್ಗೆ ಇದ್ರ ಸಂಬಂಧ ಇಲ್ಲ ಅಂತ ಅದು ಹೋಗ್ತಾವನಲ್ಲ ತೋಟದಲ್ಲಿ. ಅದಕ್ಕೆ ಮುಂದೆ ಸರಿಪಡಿಸ್ಕೊಳ್ಳಿ, ಅದು ಆಗದ್ ನೋಡ್ಕೊಳ್ಳಿ. ಆಂಬ್ಯುಲೆನ್ಸ್ ಮೇನ್ ಇಂಪಾರ್ಟೆಂಟ್ ಖರಾಬ್ ಹೋಯ್ತು. ನಿಮ್ಗೆ ಅದು ಓಡುತ್ತ ಓಡಲ್ವಾ? ಅದು ಸುಮ್ಮನೆ ಅದು ನಿಂತಿರೋದು ರನ್ನಿಂಗ್ ಎಲ್ಲ ಅದೆಲ್ಲ ಕುಟ್ಟಿ ಹಿಡ್ದು ಹೋಗೈತೆ. ನಾವೇ ಬಂದು ಹಾಫ್ ಅನ್ ಅವರ್ ಹತ್ತು ಇನ್ನ ಲೋಕಲ್ ಸ್ಥಳೀಯರು ಯಾರೋ ರೈತರುಗಳು ಬಂದು ರೆಸ್ಪಾನ್ಸ್ ಇನ್ನೆಲ್ಲಿ ಮಾಡ್ತೀರಾ? IRB-ನವರು 5 kilometer ಏನು ಅದು ಆಕ್ಸಿಡೆಂಟ್ ಆಗಿಲ್ಲ. ನಿನ್ನೆ ಆಗಿರೋದು 2 kilometer ಆಕ್ಸಿಡೆಂಟ್. ಆಂಬ್ಯುಲೆನ್ಸು ಟೈರ್ಸ್ ಹೇಳ್ತೀರ ಎಲ್ಲ ಹೊಸ ಟೈರ್ಗಳು ಹಾಕಿದ್ದಾರೆ ಆಂಬ್ಯುಲೆನ್ಸ್ಗಳಿಗೆ ಬೇರೆ. ಟೋಲ್ ಹಾಗೂ ಆಡಳಿತ ಕಚೇರಿಯಲ್ಲಿ ಬಹುತೇಕ ಹಿಂದಿ ಭಾಷಿಕರಾಗಿದ್ದು ಸ್ಥಳೀಯ ಕನ್ನಡ ಭಾಷೆ ಬಾರದೇ ಇರುವುದೇ ಈ ರೀತಿಯ ಸಮಸ್ಯೆಗಳಿಗೆ ಕಾರಣ ಎಂಬುದು ಸ್ಥಳೀಯರ ಆಗ್ರಹ. ಆಂಬ್ಯುಲೆನ್ಸ್ ಅವ್ರಿಗೆ ಟೈರ್ಸ್ ಇದಾವೆ, ಡೀಸೆಲ್ ಇಲ್ಲ, ಮತ್ತೆ ಡ್ರೈವರ್ಗಳಿಲ್ಲ ಅಂತ ರೀಸನ್ ಹೇಳ್ತೀರಾ ನೀವು? ಅಲ್ಲ, ಲ್ಯಾಂಡ್ ಓನರ್ಗೆ ರೆಸ್ಪೆಕ್ಟ್ ಕೂಡ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ IRB ಎಂಬ ಕಂಪನಿಗೆ ಗುತ್ತಿಗೆ ನೀಡಿದ್ದು ಆದಷ್ಟು ರಸ್ತೆ ಸರಿಪಡಿಸಿ, ನಿಲ್ದಾಣಗಳ ಬಳಿ ಸೂಚಕಗಳನ್ನು ಅಳವಡಿಸಿ ಇಂತಹ ಅಪಘಾತಗಳು ಆಗದಂತೆ ತಡೆಯಬೇಕೆಂಬುದು ಗ್ರಾಮಸ್ಥರ ಆಗ್ರಹ. ಈ ಬಗ್ಗೆ ಗ್ರಾಮದ ಮುಖಂಡರು ಈ ವಿಷಯದ ಬಗ್ಗೆ ಮಾತನಾಡಿದರು. ನಿನ್ನೆ ಬೇರೆ ಒಂದು ಆಕ್ಸಿಡೆಂಟ್ ಆಗಿತ್ತು ಕಳಂಬಳ ಹತ್ರ. 1-2 hours ಆದ್ರೂ ಆಂಬ್ಯುಲೆನ್ಸ್ ಇಲ್ಲ, ಕ್ರೈನ್ ಇಲ್ಲ. ಕ್ರೈನ್ ಕೇಳಿದ್ರೆ ಗಿಟ್ಟೋಗೈತೆ ಅಂತಾನೆ. ಆಂಬ್ಯುಲೆನ್ಸ್ ಕೇಳಿದ್ರೆ ಡೀಸೆಲ್ ಇಲ್ಲ, ಇದು ಟ್ರೈನ್ ಹೋಗಿದೆ. ರಾಯಚೂರು ಬಹಳ ದುರಂತ ನಡೆದಿತ್ತು. ಇದೇ ಹೈವೇನಲ್ಲಿ ಬಾಳೆ ದುರಂತ ನಡೆದಿತ್ತು. ರಾಯಚೂರು ಇದೇ ಹೈವೇನಲ್ಲಿ ಬಹಳ ದುರಂತಗಳು ನಡೀತಾ ಇದ್ದಾವೆ.
ದಯವಿಟ್ಟು ಜನಪ್ರತಿನಿಧಿಗಳು ಬಂದಂತ ಬಂದವರು ಇದನ್ನು ಗಮನ ತಗೊಂಡು ಇದು ಸರಿಪಡಿಸ ಹೋದ್ರೆ ಕುಡಿಯೋಕೆ ನೀರಿಲ್ಲ, ಶೌಚಾಲಯ ಕ್ಲೀನ್ ಇಲ್ಲ, ಮೊತ್ತದಿಂದ ಏನಿಲ್ಲ, ಇಲ್ಲಿ ಸುಮ್ಮನೆ ದುಡ್ಡಂದು ರೈತರ ಉತ್ಸವ ಮಾಡ್ತಾ ಇದ್ದಾರೆ. ನಮ್ಮ ಲೋಕಲ್ ಅವ್ರಿಗೆ ಓಡಾಡೋಕ್ಕೊಂದು ದಾರಿ ಇಲ್ಲ. ಒಂದು ಕಾರ್ ಟ್ರ್ಯಾಕ್ಟ್ರ್ ಬಂದರು ಬೆಳಿಗ್ಗೆ ಆ ಕಡೆ ಕಡೆ ಜನರು ಟೋಲ್ ಪಾಸ್ ಮಾಡಬೇಕು ಟ್ರ್ಯಾಕ್ಟ್ರ್ನಾಗೆ, ಆ ಟ್ರ್ಯಾಕ್ಟ್ರ್ ಹೋಗೋಕ್ಕೂ ಜಾಗಿಲ್ಲ, ಬರೋಕ್ಕೂ ಜಾಗಿಲ್ಲ, ಈ ಥರ ಅವ್ಯವಹಾರಗಳು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರು ಆಂಬುಲೆನ್ಸ್ ಆಗಿರ್ಬೋದು, ಒಂಥರ ಕ್ರೈನ್ ಆಗಿರ್ಬೋದು, ಒಂದು ಏನು ರೆಸ್ಪಾನ್ಸ್ ಆಕ್ಸಿಡೆಂಟ್ ಆಗಿದ್ದಂತೆ ಬಂದು ಒಂದು ಎರಡು ಅವರ್ ಆಗಿದೆ, ಒಂದು ಬಾಳಿ ಒಂದು ಎಮ್ ಐ ಇಸ್ಕೊಂಡು ಲಾರಿನ ಬಿಟ್ಬಿಟ್ಟೈತೆ. ಆ ಕ್ರೈನ್ ನೋಡಿದೆ, ಕ್ರೈನ್ ಸರಿ ಇಲ್ಲ ಅಂತಾನೆ. ಆಂಬುಲೆನ್ಸ್ ನೋಡಿದೆ, ನನಗೆ ಧೈರ್ಯ ಇಲ್ಲ ಅಂತಾನೆ. ಇವ್ರಿಗೆ ಏನು ಕೋಟಿಗಟ್ಟಲೆ ಲೂಟಿ ಹೊಡಿತಾರೆ. ಈಗ ಜನಪ್ರತಿನಿಧಿಗಳಿದ್ದಾರೆ, ಜನಪ್ರತಿನಿಧಿಗಳಿಗೆ ಏನು ಬಂದು ಜನಪ್ರತಿನಿಧಿಗಳು ಕೇಳಲ್ಲ. ಲೋಕಲ್ನವ್ರು ಬಂದರೆ ಲೋಕಲ್ನವ್ರ ಮೇಲೆ ಗಲಾಟಿಗಳು ಮಾಡ್ತಾರೆ. ಲೋಕಲ್ ಇರೋ ಐ ಆರ್ ಪಿ ಹುಡುಗರಾಗಿರ್ಬೋದು, ಆಮೇಲೆ ಟೋಲ್ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು, ಅವರೇ ಹೊಡೆಯೋಕೆ ಹೋಗೋದು, ಇವೆಲ್ಲ ಮಾಡಿ ಅವ್ರನ್ನ ಅವಹೇಳನ ಮಾಡಿ ಅವ್ರು ಇದು ಮಾಡ್ತಾ ಇದ್ದಾರೆ. ಗಂಡು ಗನ್ಮ್ಯಾನ್ ಆಗಿರ್ಬೋದು, ನಿಮ್ಮ ಟೋಲ್ ಆಫೀಸರ್ ಆಗಿರ್ಬೋದು, ನಿನ್ನದ್ರೇನಿದೆ ದಾಖಲಾತಿ ಅಂತ ಕೇಳಿದ್ದಕ್ಕೆ, ಈ ಗನ್ಮ್ಯಾನ್ ಕೊಟ್ಟವರೇ ಆಡ ಹುಡುಗರ ಕೈ ಬಂದುಕ ಕೊಟ್ಟು ನಿಲ್ಸಿದಾರೆ. ಇಲ್ಲಿ ಗನ್ಮ್ಯಾನಿಗೆ ಲೈಸೆನ್ಸ್ ಇಲ್ಲ, ಏನಿಲ್ಲ, ಈ ಟೋಲ್ನಲ್ಲಿ ಒಂದು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಶುದ್ಧ ನೀರಿಲ್ಲ. ಆಮೇಲೆ ಅಲ್ಲಿ ಆ ಗಿಡ ಗೆಂಟೆ ಎಲ್ಲ ಗಲೀಜು ಅಂತಂದರೆ, ನೀವು ಯಾರಾದ್ರೂ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಬಂದು ನೋಡ್ಬೇಕು, ವೀಕ್ಷಣೆ ಮಾಡಬೇಕು. ಜನಪ್ರತಿನಿಧಿಗಳು ಕೇಳೋಕೆ ಏನಾಗೈತೆ, ಬಂದು ಒಂದು ಲೋಕಲ್ ಒಂದು ಆಂಬುಲೆನ್ಸ್ ಬಂತಂದ್ರೆ ಒಂದು ಗಂಟು ಗಂಟೆ ಕಾಯಬೇಕು, ಓಡ್ಬತ್ತಾರೆ. ಒಂದು ಲೋಕಲ್ನವರಂತೂ ಭಾಳ ಹಿಂಸೆ ಪಟ್ಟು ರೋಡ್ ದಾಟಬೇಕಾದ ಪರಿಸ್ಥಿತಿ ಬಂದಿದೆ. ಲೋಕಲ್ನವ್ರಿಗೆ ಸಪ್ರೇಟ್ ಒಂದು ಹೈವೇ ಬಿಟ್ಟಿಲ್ಲ, ಆಮೇಲೆ ಆಂಬುಲೆನ್ಸ್ ಹೋಗೋಕ್ಕೊಂದು ದಾರಿ ಬಿಟ್ಟಿಲ್ಲ, ಎಲ್ಲ ಫುಲ್ ಇದು ಮಾಡ್ಕೊಂಡು ಹೋಗ್ತಾರೆ. ಹಂಗೆ ಇದು ಮಾಡಿದ್ರೆ ಒಯ್ಯಕ್ಕೆ ಹೋಗ್ತಾರೆ, ಹೊಡೆಯೋಕೆ ಹೋಗ್ತಾರೆ. ನಾವು ಇದ್ದಾಗ ಗಲಾಟೆ ಆದರೆ ನಾವು ಇದ್ದಾಗ ಹೋದ್ರೆ ನಾವು ಒಂದು ಕೋಆಪ್ರೇಟ್ ಕೊಡ್ತೀವಿ, ನಾವು 24 ಗಂಟೆ ಟೋಲ್ ಕಾಯಕ ಕೂತ್ಕೊಳ್ಳೋಕ್ಕಾಗುತ್ತಾ? ನಾನಿದ್ದಾಗಂತೂ ರೆಸ್ಪಾನ್ಸ್ ಮಾಡಿ ಎಲ್ಲರೂ ಕಳಿಸಿದ್ದೀನಿ. ನಾನು ದಯವಿಟ್ಟು ಈ ಭಾಗದ ಜನರಾಗಿರ್ಬೋದು, ಈ ಭಾಳ ಒಂದು ಹೊಚ್ಚಿಗೆದ್ಬಿಟ್ಟವ್ರೆ, ಹಳ್ಳಿಯವರು ಭಾಳ ಆಕ್ರೋಶ ಕೊಂಡಿದ್ದಾರೆ. ನಾವು ಗಮನ ತಗೊಂಡು ಇದನ್ನು ಆಕ್ಷನ್ ತೊಗೊಂಡವು ಅಂದರೆ ಮುಂದಿನ ದಿನದಲ್ಲಿ ಭಾಳ ಪರಿಣಾಮ, ಜನಪ್ರತಿನಿಧಿಗಳಾಗಿರ್ಬೋದು, ಟೋಲ್ನಾರಾಗಿರ್ಬೋದು, ಅನಾಹುತ ಭಾಳ ದೊಡ್ಡದಾಗಿ ನಾನೇ ಮುಂದಿನ ಕಾರ್ ಮಾಡಿಸ್ಕೊಡ್ತೀನಿ ನಾನು, ಇದಂತೂ ಸತ್ಯ. ಆಮೇಲೆ ಹಂಗೆ ಕೇಳಿದೆ, ನಾ ಮಾಡೋದು ಹಿಂಗೆ ಅಂತಾರೆ. ಲೋಕಲ್ನವ್ರಿಗೆ ಭಾಳ ಹಿಂಸೆ ಕೊಡ್ತಾರೆ. ದಯವಿಟ್ಟು ಇದನ್ನು ರಾಜಕಾರಣ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ಎಮ್ ಎಲ್ ಎ ಶಾಸಕರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ದಯವಿಟ್ಟು ಬಂದ್ಬಿಟ್ಟು ಇದನ್ನು ಅವ್ಯವಸ್ಥೆ ಸರಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಭಾಳ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನಾವು ಟೋಲ್ ಮುಂಭಾಗ ಒಂದು ಆಫೀಸ್ ಮುಂದೆ ಇದ್ದೀವಿ. ಹಾಗಾಗಿ ಟೋಲ್ ಅಧಿಕಾರಿಗಳು ದಬ್ಬಾಳಿಕೆ ಥರ ಟೋಲ್ ಅಧಿಕಾರಿಗಳು ರೈತರುಗಳನ್ನ ವರ್ತಿಸ್ತಾ ಇದ್ದಾರೆ. ಇದಾವೆ ನಮ್ಮ ನ್ಯಾಷನಲ್ ಹೈವೇಲಿ ಟೋಲ್ ಅಧಿಕಾರಿಗಳು ಒಂದೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರೀ ಏನಾದರೂ ಆ ಊರುಗಳಲ್ಲಿ ಒಂದು ಸುಮಾಹಿತಿ ಹೇಳಿ ನೀಡ್ತಿದ್ದಾರೆ. ಟೋಲ್ ಅಧಿಕಾರಿಗಳಿಗಾಗಿ ಈ ಭಾಗದ ನಮ್ಮ ಶಾಸಕರೊಂದು ರಾಜೇಶ್ ಗೌಡರಿಗೆ ಒಂದು ಮನವಿ. ಹಾಗಾಗಿ ಟೋಲ್ ಅಧಿಕಾರಿಗಳಿಗೆ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ಒಂದು ಲೋಕಲ್ ರೈತರು ಜನಗಳಿಗೆ ಒಂದು ನ್ಯಾಯ ದರ್ಶನ ಕೊಡಬೇಕು. ನಾವು ರಾಷ್ಟ್ರೀಯ ಹೆದ್ದಾರಿ ಎನ್ನೇಶ್ವರ ಟೋಲಲ್ಲಿ ಇದ್ದೀವಿ. ಮೊನ್ನೆ ತಾನೆ ರೀಸೆಂಟಲ್ಲಿ ಭಾರಿ ದುರಂತ ಒಂದು ನಡೆದಿದೆ, ಬಲೆನಹಳ್ಳಿ ಗೇಟು ಅಲೆನಹಳ್ಳಿ ಗೇಟಲ್ಲಿ. ಹಾಗಾಗಿ ನಿನ್ನೆ ಕೂಡ ಒಂದು ಆಕ್ಸಿಡೆಂಟ್ ಆಗಿದೆ. ಹಾಗಾಗಿ ಸ್ಥಳೀಯರು ಇದನ್ನು ತುಂಬ ಆಕ್ರೋಶಗೊಂಡಿದ್ದಾರೆ. ನಿನ್ನೆ ಹೆಚ್ಚಾಗಿ 2 ವಾರಾದರೂ 5 ತಿಂಗಳು ಒಂದು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಇದು ಲೋಕಲ್ಲು ಜನಗಳು ಯಾರನ್ನು ಬಂದ್ರು ಒಂದು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ತುಂಬ ಕಂಪ್ಲೇಂಟ್ ಇದೆ. ಒಂದು ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಟೈರು ಪಂಚರ್ ಆಗಿದೆ ಅಂತ ಹೇಳೋದು, ಟೈರ್ ಸಾವಿದೆ ಅಂತ ಹೇಳೋದು, ಮತ್ತು ಡ್ರೈವರ್ ಇಲ್ಲ ಅಂತ ರೀಸನ್ ಹೇಳೋದು. 2 ವೀಲರು 4 ವೀಲರು ರೈತ ವೆಹಿಕಲ್ಗಳಲ್ಲಿ 10 ವೀಲ್ ಗಾಡಿಗಳನ್ನ ಒಂದು ಎತ್ತಕ್ಕೆ ಕರೀತಾರೆ. ಚೆಕಪ್ ಆಗಿ ನಿನ್ನೆ ಆಕ್ರೋಶಗೊಂಡು ರೈತರೆಲ್ಲ ಆಕ್ರೋಶಗೊಂಡಿದ್ದಾರೆ. ಇಲ್ಲಿ ಲೋಕಲ್ ಜನಗಳು ನಾವು 5 ದಿನಕ್ಕೆ ಮುಖ್ಯ ಆಗ್ತೀವಿ ಅಂತ ಆಕ್ರೋಶಗೊಂಡು ನಮ್ಮ ನ್ಯೂಸ್ ಮುಖಾಂತರನೇ ಒಂದು ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ರಾಷ್ಟ್ರೀಯ ಹೆದ್ದಾರಿ NH4 ಹಾಗಾಗಿ ಇದನ್ನು ಒಂದು ನ್ಯಾಯ ದೊರಕಿಸಿಕೊಡಬೇಕು.